ಮೊಬೈಲ್ ಅಂಗಡಿಗೆ ನುಗ್ಗಿದ ಕಳ್ಳರು 9.95 ಲಕ್ಷ ಬೆಲೆ ಬಾಳುವ ವಿವಿಧ ಕಂಪನಿಯ ಮೊಬೈಲ್ ಕಳ್ಳತನ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ಹೊಸಪೇಟೆ ಓಣಿಯಲ್ಲಿರುವ ಓಂ ಎಂಟರ್ಪ್ರೈಸಸ್ ಅಂಗಡಿಯ ಶಟರ್ ಮುರಿದು ಕಳ್ಳತನ ಮಾಡಿದ ಘಟನೆ ಶನಿವಾರ ಬೆಳಗಿನ ಜಾವ ನಡೆದಿದೆ. ಇದೇ ಓಣಿಯಲ್ಲಿರುವ ಮತ್ತೊಂದು ಕೆಕೆ ಎಂಟರ್ಪ್ರೈಸಸ್ ಮೊಬೈಲ್ ಅಂಗಡಿ ಕಳವು ಮಾಡುವ ಯತ್ನ ವಿಫಲವಾಗಿದ್ದು ಕಳ್ಳರು ಕಳ್ಳತನ ಮಾಡಿದ್ದ ಮೊಬೈಲ್ ಕವರ್ ನಗರದ ಐಎಂಒ ಕಚೇರಿಯ ಹಿಂಬದಿ ಬಿಸಾಡಿದ್ದಾರೆ ಎಂದು ತಿಳಿದುಬಂದಿದೆ. ಕಳುವಾದ ಅಂಗಡಿಯಿಂದ ಸ್ಯಾಮ್ಸಂಗ್ 16, ರೆಡ್ಮಿ 17, ವಿವೋ 15, ಒಪ್ಪೋ ಕಂಪನಿಯ ಒಟ್ಟು ಅಂದಾಜು 60 ಮೊಬೈಲ್ಗಳು. ಇದರ ಮೌಲ್ಯ 9.95 ಲಕ್ಷ ರೂಪಾಯಿ ಮೊಬೈಲ್ ಕಳ್ಳತನವಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ. ಪಂಕಜ್ ಬಾರ್ದಲ್ಲಿಯೂ ಸಹ ಶಟರ್ ಮುರಿದು ಕಳ್ಳತನ ಮಾಡಿರುವ ಕಳ್ಳರು ಪರಾರಿಯಾಗಿದ್ದಾರೆ. ಬೆಳಗಿನ ಜಾವ ನಡೆದಾಡಿರುವ ಕಳ್ಳತನ ಘಟನೆಯು ಗೋಕಾಕ್ ನಾಗರಿಕರಲ್ಲಿ ಆತಂಕ ಸೃಷ್ಟಿಸಿದ್ದು ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಬಿ ಬಸರಗಿ, ಡಿವೈಎಸ್ಪಿ, ಇಡಿ ಎಚ್ ಮುಲ್ಲಾ, ಸಿಪಿಐ ಆರ್ಎಸ್ ಜಾನಾರ್, ಪಿಎಸ್ಐ ಡಿಬಿ ವಲಿಕಾರ್, ಬೆರಳಚ್ಚು ತಗ್ದಿರು ಹಾಗೂ ಶ್ವಾನ ದಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಂಕಿತ ಕಳ್ಳರು 3 ರಿಂದ 4 ಜನ ಇರಬಹುದು ಎಂದು ಶಂಕಿಸಲಾಗಿದೆ. ಈ ಕುರಿತು ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.